ಹೇಳ್ತಾ ಇದ್ದರು ಸಿನಿಮಾ ಮಾಡೋದು ಕಷ್ಟ ಅಂತ ಹೇಳಿ. ಜೀವನನೇ ಕಷ್ಟ ಇದೆ, ಸಿನಿಮಾ ಮಾಡೋದು ಅಷ್ಟೇ ಕಷ್ಟ ಅಲ್ಲ, ಜೀವನನೇ ಕಷ್ಟ ಇದೆ. ಕಷ್ಟವನ್ನು ಮೀರಿ ಕಷ್ಟಪಟ್ಟು ಬೆಳಿಬೇಕಂತಂದ್ರೆ, ಸಾಧನೆ ಮಾಡಬೇಕಂತಂದ್ರೆ ಕಷ್ಟ ಬೆಳಿಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ ಅದಿದ್ದೇ ಇರುತ್ತೆ. ಅದೇ ರೀತಿ ಈ ಸಿನಿಮಾ ನಾನು ಹೇಳಿದಾಗೆ ನನ್ನ ಫ್ರೆಂಡ್ಗೋಸ್ಕರ ಈ ಸಿನಿಮಾ ಮಾಡಿದ್ವಿ. 2019ರಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿ ಇವಾಗ ಮುಗಿಸಿ ನಾವು ಈಗ ರಿಲೀಸಿಗೆ ಬಂದಿದ್ದೀವಿ. ಇವತ್ತು ಆಡಿಯೋ ಲಾಂಚ್ ಮಾಡ್ತಾ ಇದ್ದೀವಿ. ನಮಗೆ ಸಪೋರ್ಟ್ ಮಾಡಲಿಕ್ಕೆ ಸನ್ನಿ ಲಿಯೋನೆ ಅವರು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂತಂದರೆ ನಾವು ನಮ್ಮ ಡಿಗ್ರಿ ಬಿಲ್ಲಿ ಸಾಂಗನ್ನು ಶೂಟ್ ಮಾಡುವಾಗ ನಾನು ಅವರಿಗೆ ಹೊರಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಮೇಡಮ್ ನಾವು ಆಡಿಯೋ ಲಾಂಚ್ ಮಾಡುವಾಗ ನೀವು ಬರಲೇಬೇಕು, ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿದ್ದೆ. ಅದನ್ನು ಅವರು ನನ್ನ ಬಿಟ್ಟುಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಇದು ರಿಯಲ್ಲಿ ದೊಡ್ಡ ವಿಷಯ. ಯಾಕಂತಂದರೆ ಮುಂಬೈಯಿಂದ ಇಲ್ಲಿ ಅವ್ರ ಶೆಡ್ಯೂಲ್ ತುಂಬ ಟೈಟ್ ಇತ್ತಂತೆ, ಜುಲೈವರೆಗೂ ಡೇಟ್ ಇಲ್ಲ ಅಂತ ಹೇಳಿದರು. ನಮಗೋಸ್ಕರ ಒನ್ ಡೇ ಟೈಮ್ ತಗೊಂಡು ಇವತ್ತು ಬಂದರು. ಒಂದು ಸಾಂಗ್ ಎಲ್ಲರೂ ನೋಡಿರ್ಬೋದು, ಫ್ರೆಂಡ್ಶಿಪ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಅದೇ ರೀತಿ ಈ ಡಿಗ್ರಿ ಬಿಲ್ಲಿ ಸಾಂಗ್ ನಮ್ಮ ಉತ್ತರ ಕನ್ನಡ ಶೈಲಿಯಲ್ಲಿದೆ. ಸನ್ನಿ ಲಿಯೋನೆ ಅವರು ಇದಕ್ಕೆ ಬೇಕು ಅಂತ ಡೇವನ್ ಅಂದ್ಕೊಂಡಿದ್ವಿ, ಅವರು ಬಂದರು, ಈ ಶೂಟಿಂಗು ಮುಗಿಸಿದ್ವಿ, ಇವತ್ತು ಆಡಿಯೋ ಲಾಂಚ್ ಮಾಡ್ತಾ ಇದ್ದೀವಿ. ಬಟ್ ಇದು ಆಲ್ ಓವರ್ ಕರ್ನಾಟಕ ಈ ಸಾಂಗ್ 100% ಹಿಟ್ ಆಗುತ್ತೆ.